ಓಕೆ, ಸ್ಟೋರಿ ಟೈಮ್ಸ್ಗೆ ಸ್ವಾಗತ. ನಾನು ಅಂಕಿತಾ ಗೌಡ. ಒಂದು ಲೈನ್ ಇಂಟ್ರೊಡಕ್ಷನ್ ತೊಗೊಂಡ್ಬಿಡ್ತೀನಿ, ಅದರಲ್ಲಿ ಮೋಸ್ಟ್ಲಿ ನಿಮಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ ನನ್ನ ಜೊತೆ ಯಾರಿದ್ದಾರೆ ಅಂತ ಹೇಳ್ಬಿಟ್ಟು. ಡಬಲ್ ಡೋಸ್ ಲವ್ ಮಾಕ್ಟೈಲ್ ಕುಡಿದ ಮೇಲೆ ಹೆವಿ ಲಕ್ಕಿ ಮ್ಯಾನ್ ಆಫ್ ದ ಸ್ಯಾಂಡಲ್ವುಡ್ ಆಗಿದ್ದಾರೆ ಇವರು. ತುಂಬ ಕ್ಲೀಷೆ ಆಗಿತ್ತು, ಇಲ್ಲ ಪರವಾಗಿಲ್ಲ. ಸೊ ಡಾರ್ಲಿಂಗ್ ಕೃಷ್ಣ ನನ್ನ ಜೊತೆ ಇದ್ದಾರೆ, ವೆಲ್ಕಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ಚಾನಲ್ ಸ್ಟೋರಿ ಟೈಮ್ಸ್ನಲ್ಲಿ ಫಸ್ಟ್ ಇಂಟರ್ವ್ಯೂ ನಿಮ್ಮದು. ನಿಮ್ಮ ಜೊತೆ ತುಂಬ ಮಾಡಿದ್ದೀನಿ, ನಿಮ್ಮ ಚಾನಲಲ್ಲಿ ಫಸ್ಟ್ ಟೈಮ್. ಎಸ್, ಎಕ್ಸಾಕ್ಟ್ಲಿ. ಸೊ ಮೊದಲಿಗೆ ನಂದು ಓಪನಿಂಗ್ ಬಗ್ಗೆ ಏನು ಹೇಳ್ತೀರಾ? ಡಬಲ್ ಡೋಸ್ ಲವ್ ಮಾಕ್ಟೈಲ್ ಕುಡಿದ ಮೇಲೆ ಲಕ್ಕಿ ಮ್ಯಾನ್ ಆಫ್ ದ ಸ್ಯಾಂಡಲ್ವುಡ್ ಆಗಿದ್ದಾರೆ, ಅದನ್ನು ಹೆಂಗೆ ವಿಶ್ಲೇಷಣೆ ಮಾಡ್ತೀರಾ? ಡಬಲ್ ಡೋಸ್ ಲವ್ ಮಾಕ್ಟೈಲ್ ಅಂದರೆ ಈ ಚಿತ್ರ ಇದೆಯಲ್ಲ ಲವ್ ಲಕ್ಕಿ ಮ್ಯಾನ್, ಐ ಥಿಂಕ್ ಲವ್ ಮಾಕ್ಟೈಲ್ ಒನ್, ಲವ್ ಮಾಕ್ಟೈಲ್ ಟು ನಮಗೆ ಅಂದರೆ ತುಂಬ ಒಂದು ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇತ್ತು ಪ್ರೊಡಕ್ಷನ್ನು ಪ್ರತಿಯೊಂದು. ಇಲ್ಲಿ ಏನಾಗಿದೆ ಅಂದರೆ ನಿಮಗೆ ಬರೀ ಆ್ಯಕ್ಟ್ ಮಾಡ್ಕೊಂಬಂದಿರೋದು, ಇನ್ನೊಂದು ಪ್ರಮೋಷನ್ಗೆ ಪ್ರಮೋಷನ್ ಪ್ರಮೋಟ್ ಮಾಡ್ತಾ ಇದ್ದೀವಿ, ಪ್ಲಸ್ ನಮಗೆ ಈಗ ಅಪ್ಪು ಸರ್ ಇರೋದ್ರಿಂದ ನಮಗೆ ಅದೊಂದು ಪ್ರಮೋಷನ್ನು ಸ್ವಲ್ಪ ನಮಗೆ ಆರಾಮಾಗುತ್ತೆ, ತುಂಬ ನಮಗೆ ಹೆಕ್ಟಿಕ್ ಆಗಲ್ಲ. ಈಗ ನಾವು ಬೇರೆ ಚಿತ್ರಗಳನ್ನ ಪ್ರಮೋಟ್ ಮಾಡೋಷ್ಟು ಇದನ್ನು ಮಾಡೋದಕ್ಕಾಗಿಲ್ಲ, ಯಾಕಂದರೆ ಅವ್ರ ಫ್ಯಾನ್ಸ್ ಅಷ್ಟು ಜನ ಇದ್ದಾರೆ. ಸೊ ಅವರೇ ವೇಟ್ ಮಾಡ್ತಾಯಿರ್ತಾರೆ, ಅವ್ರು ಪ್ರಮೋಟ್ ಮಾಡ್ತಾ ಬರ್ತಾರೆ. ಸೊ ಸ್ವಲ್ಪ ಈಸಿ ನಮಗೆ ಅಂದರೆ ಆ ವಿಷಯದಲ್ಲಿ ಲಕ್ಕಿ ನಾವು ಈಗ ಕರೆಕ್ಟ್ ಹೆಂಗಂದ್ರೆ ಅವ್ರದ್ದು ಇಲ್ಲಿವರೆಗೂ ಏನೆಲ್ಲ ಯಾವುದೆಲ್ಲ ಸಿನಿಮಾದಲ್ಲಿ ಅವರಿದ್ದಾರೆ, ಇನ್ನೂ ರಿಲೀಸ್ ಆಗಬೇಕು ಅಥವಾ ಅವ್ರದ್ದು ಏನಾದರೂ ಕಂಟೆಂಟ್ಗಳು ಹಾಡುಗಳು ಅಥವಾ ಈ ಸಿನಿಮಾದಲ್ಲಿ ಒಂದು ಏನೋ ಮಾಡಿದ್ದಾರೆ ಅಂದಾಗ ಜನನೇ ಎದುರು ನೋಡ್ತಾ ಇದ್ದಾರೆ. ಹೌದೌದು, ಅದಕ್ಕೆ ನೀವು ಡೇಟ್ ಎಲ್ಲ ನೀವು ಹೇಳೋದು ಬೇಡ, ಅವರೇ ನಾವು ಸ್ವಲ್ಪ ಹಾಕಿದ್ರೆ ಸಾಕು ಹಿಂಗೆ ಬರ್ತಾ ಇದೆ ಅಂತ ಮಿಕ್ಕಿದ್ದ ಅವರೇ ಫ್ಯಾನ್ಸೇ ತೊಗೊಂಡೋಗ್ತಾ ಇದ್ದಾರೆ ಎಲ್ಲ. ಓಕೆ, ಇನ್ನು ಲಕ್ಕಿ ಮ್ಯಾನ್ ಅಂದ ತಕ್ಷಣ ಒಂದಷ್ಟು ಎಕ್ಸ್ಪೆಕ್ಟೇಷನ್ನು ಸಿನಿಮಾ ಬಗ್ಗೆ, ಬಿಕಾಸ್ ಮೇ ಬಿ ಅಲ್ಲಿಂದ ಕ್ರಿಯೇಟ್ ಆಗಿದೆ ಅದು, ಬೇರೆ ಲ್ಯಾಂಗ್ವೇಜಲ್ಲಿ ಅದು ಸೂಪರ್ ಡೂಪರ್ ಹಿಟ್ ಆಗಿರೋದಾಗಿರ್ಬೋದು, ತುಂಬ ವಿಷಯಗಳಿತ್ತು, ಅಪ್ಪು ಸರ್ ಆಗಿರ್ಬೋದು ಅಥವಾ ನೀವಾಗಿರ್ಬೋದು, ಆ ಕಾಂಬಿನೇಷನ್ನು ಎಲ್ಲವೂ. ಅದರ ಜೊತೆಗೆ ನೀವು ಇವೆಂಟ್ಸಲ್ಲಿ ಮೆನ್ಷನ್ ಮಾಡಿದ ಹಾಗೆ ಸಾಧು ಸರ್ ಹೇಳಿದ್ರು, ನಾನು ಡಾರ್ಲಿಂಗ್ ಕೃಷ್ಣದು ಬೆಸ್ಟ್ ಪರ್ಫಾರ್ಮೆನ್ಸ್ ಇದರಲ್ಲಿ ಅಂತ ಮೆನ್ಷನ್ ಮಾಡಿದ್ರು. ಹಾಗೆ ನೀವು ಕೂಡ ಒಂದು ಮಾತು ಹೇಳಿದ್ರಿ, ಇಲ್ಲಿವರೆಗೂ ನಾನು ಸಾಕಷ್ಟು ಸಿನಿಮಾಗಳು ಮಾಡ್ಕೊಂಡು ಬಂದಿದ್ದೀನಿ, ಬಟ್ ಲಕ್ಕಿ ಮ್ಯಾನ್ಗೆ ನಾನು ಆ್ಯಕ್ಟಿಂಗ್ ವೈಸು ಪರ್ಫಾರ್ಮೆನ್ಸ್ ವೈಸು ಅದೇನೋ ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ. ಸೊ ಅದ್ರ ಬಗ್ಗೆ ಎಕ್ಸ್ಟ್ರಾ ಮಾಡಿದ್ದೀವಿ ಅಂದರೆ ಸೀನ್ಸ್ ಹಂಗಿತ್ತು ಈ ಚಿತ್ರದಲ್ಲಿ, ಸೀನ್ಸು ತುಂಬ ಅದ್ಭುತವಾಗಿದೆ. ಸಿ ಅದೇ ಕಲಾವಿದನಿಗೆ ಅಂದರೆ ಆ್ಯಕ್ಟಿಂಗ್ ವೈಸ್ ಅದೇ ಮಾಡ್ತಾ ಹೋಗ್ತೀವಿ, ಬಟ್ ನಿಮಗೆ ಸೀನ್ಸ್ ಚೆನ್ನಾಗಿದ್ದಾಗ ಚೆನ್ನಾಗಿ ಕಾಣುತ್ತದೆ. ಸೊ ಈ ಸಿನಿಮಾದಲ್ಲಿ ಆ ಥರ ಒಂದು ಸೀನ್ಸ್ಗಳಿದೆ, ಪ್ರತಿಯೊಂದು ಸೀನು ನಿಮಗೆ ತುಂಬ ಎಂಟರ್ಟೈನಿಂಗ್ ಆಗಿದೆ, ತುಂಬ ಎಮೋಷ್ನಲ್ ಆಗಿರುತ್ತೆ. ಸೊ ಪರ್ಫಾರ್ಮ್ ಮಾಡೋದಕ್ಕೆ ಜಾಸ್ತಿ ಜಾಗ ಇತ್ತು. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಡಬ್ಬಿಂಗ್ ಮಾಡೋದಕ್ಕೆ ಯಾವುದೇ ಚಿತ್ರ ಆಗಲಿ ಒಂದು 3 ದಿನ 4 ದಿನ ತೊಗೋತೀನಿ, ಇದು ಒಂದು 10 ದಿನ ಮಾಡಿದ್ದೀನಿ, ಅದು ಫುಲ್ ಡೇ. ಓಕೆ, ಬೆಳಗ್ಗೆಯಿಂದ ಸಂಜೆ ತನಕನೂ ಮಾಡಿ 10 ಡೇಸ್ ಆಯಿತು ನನಗೆ. ಅಂದರೆ ಏನಕ್ಕಾದ್ರೆ ಫಸ್ಟ್ ಫ್ರೇಮಿಂದ ಕೊನೆ ಫ್ರೇಮ್ ತನಕನೂ ನಾನಿದ್ದೀನಿ, ಪ್ರತಿಯೊಂದು ಸೀನಲ್ಲೂ ನಾನಿದ್ದೆ, ಬರೀ ಡೈಲಾಗ್ಸ್ ಅಷ್ಟು ಸೀನ್ಸ್ ಇದೆ ನಂದು. ಹಂಗಾಗಿ ಪರ್ಫಾರ್ಮ್ ಮಾಡೋಕ್ಕೆ ಜಾಗ ಇತ್ತು. ಓಕೆ, ಇದು ಈ ಸಂದರ್ಭದಲ್ಲಿ ರಿಲೀಸಿಗೆ ರೆಡಿ ಆಗಿದೆ, ಇದು ಶುರುವಾಗಿದ್ದು ನೆನಪು ಮಾಡ್ಕೋಬೋದು ಅಂದರೆ ಲಕ್ಕಿ ಮ್ಯಾನ್ ನಿಮ್ಮ ಹತ್ರ ಬಂದಿದ್ದು? ನಾನು ತಮಿಳ್ ಫಿಲ್ಮ್ ನೋಡಿದ್ದೆ, ನಾನು ನೋಡಿದ್ದಾಗ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನನಗೆ, ಏನಿಷ್ಟು ಚೆನ್ನಾಗಿದೆ ಸ್ಕ್ರೀನ್ ಪ್ಲೇ ಅದು ಇದು, ತುಂಬ ಇಷ್ಟ ಆಗಿತ್ತು, ಸುಮ್ಮನಾಗಿದ್ದೆ. ಅದಾದಮೇಲೆ ನನಗೆ ನೋಡಿ ಒಂದು 2 ತಿಂಗಳಿಗೆ ಕಾಲ್ ಬರುತ್ತೆ, ಈ ಸಿನಿಮಾಯಿಂದ ಈ ಸಿನಿಮಾ ಮಾಡ್ತಾ ಇದ್ದೀವಿ ಕನ್ನಡದಲ್ಲಿ, ನಿಮ್ಮನ್ನ ಹಾಕೋಬೇಕು ಅಂತ. ಸೊ ಅದು ನಮಗೆ ಅದು ಹೆಂಗೆ ಅಂದರೆ ತುಂಬ ಇಷ್ಟ ಆಗಿದೆ ಚಿತ್ರ ನನಗೆ ಬಂತಲ್ಲ ಇಮಿಡಿಯೇಟ್ ಮಾಡೋಣ ಅಂತ. ಯೂಶ್ವಲಿ ಕೆಲವೊಂದು ಪಾತ್ರಗಳು ನೋಡಿದಾಗ ಆ ಪಾತ್ರದಲ್ಲಿ ಆರ್ಟಿಸ್ಟ್ಗಳು ಬೇರೆ ಲ್ಯಾಂಗ್ವೇಜಲ್ಲಿ ಈ ಥರದ್ದು ಒಂದು ರೋಲ್ ನನಗೆ ಸಿಗಬೇಕಾಗಿತ್ತು ಅಂತ ಒಂದು ಅನ್ಕೊಳ್ಳೋದಿದೆ ಅಲ್ಲ. ಅಂದರೆ ಅದು ನನಗೆ ಸಿಗಬೇಕು ಅನ್ನೋದಕ್ಕಿಂತ ನಂಗೆ ಇಡೀ ಸಿನಿಮಾ ತುಂಬ ಇಷ್ಟ ಆಯಿತು, ನನ್ನ ರೋಲ್ ಅನ್ನೋದಕ್ಕಿಂತ ಇಡೀ ಸಿನಿಮಾನೇ ಅಷ್ಟು ಚೆನ್ನಾಗಿದೆ. ನಾನು ಯಾವುದೇ ಚಿತ್ರನ ಈಗ ನೋಡಿದ್ರು ಒಂದು ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ನೋಡ್ತಾ ಇರ್ತೀನಿ, ಓ ಈ ಸಿನಿಮಾ ಚೆನ್ನಾಗಿದೆ ಅಂತ. ಈಗ ಒಂದು ಮೊಟ್ಟೆ ಕತೆ ಇದೆಯಲ್ಲ, ನನಗೆ ತುಂಬ ಇಷ್ಟ ಸಿನಿಮಾ. ಸೊ ಈಗ ನಾನು ಅದ್ರಲ್ಲಿ ಆ್ಯಕ್ಟ್ ಮಾಡಬೇಕು ಅಂತಲ್ಲ, ಬಟ್ ಓವರ್ ಆಲ್ ಸಿನಿಮಾ ತುಂಬ ಇಷ್ಟ ನನಗೆ. ಸೊ ಆ ರೀತಿ ನನಗಿದುವೆ ಒಮ್ಮೆ ಮಾಡಿದಾಗ್ಲೂ ತುಂಬ ಏನು ಇಷ್ಟು ಚೆನ್ನಾಗಿದೆಯಲ್ಲ ಸಿನಿಮಾ, ಒಳ್ಳೆ ಸ್ಕ್ರೀನ್ ಪ್ಲೇ ಕತೆ ಅಂತ. ಅದು ಬಂದು ಬರ್ತಿದ್ದಂಗೇನಿಲ್ಲ, ಈ ಸಿನಿಮಾ ಮಾಡಬೇಕು ಅನ್ನೋ ಒಂದು ಖುಷಿ ಅಷ್ಟೆ. ಓಕೆ, ಅಪ್ಪು ಸರ್ ಆ ಪಾತ್ರ ಮಾಡ್ತಿದ್ದಾರೆ ಅಂದಾಗ ಫಸ್ಟು ನನಗೆ ಬಂದಾಗ ಓಕೆ ಇದನ್ನು ನಾನು ಇದು ನನಗೆ ಹೇಳ್ತಿದ್ರೆ ಆ ಕ್ಯಾರೆಕ್ಟರ್ ಯಾರು ಮಾಡ್ತಾರೆ ಅಂತ ಕೇಳಿದೆ. ಮಾತಾಡ್ತಾ ಇದ್ದೀವಿ, 2-3 ಆಪ್ಷನ್ ಇಟ್ಕೊಂಡಿದ್ದೀವಿ ಅಂದರು, ಯಾರನ್ನ ಅಂದೆ. ಇಲ್ಲ ಅಪ್ಪು ಸರ್ ಹತ್ರ ಒಂದು ಅಂದ್ಕೊಂಡಿದ್ದೀವಿ ಅಂದರು, ನಾನು ಮಾಡಿ ಚೆನ್ನಾಗಿರುತ್ತೆ, ಖುಷಿ ಅಲ್ವ ಅಪ್ಪು ಸರ್ ಜೊತೆ ಆ್ಯಕ್ಟ್ ಮಾಡೋದು. ಸೊ ಓಕೆ ಮಾತಾಡಿದ್ದೀರಾ, ಇಲ್ಲ ಮಾತಾಡಿದ್ದೀವಿ ಒಂದು ರೌಂಡು ಅಂತಂದರು ಓಕೆ ಅಂತ. ಆಮೇಲೆ ಅಪ್ಪು ಸರ್ ಹತ್ರ ಓಕೆ ಕೇಳಿದ್ದಾರೆ, ಕೇಳಿದಾಗ ಅವರು ಕಥೆ ಎಲ್ಲ ಅದನ್ನು ನೋಡಿತ್ತು, ಅವ್ರಿಗೂ ಇಷ್ಟ ಆಗಿದೆ ಮಾಡೋಣ ಅಂತ. ಆ ಕ್ಯಾರೆಕ್ಟರ್ ಯಾರು ಮಾಡ್ತಿದ್ದಾರೆ ಅಂತಂದರು, ಅದಕ್ಕೆ ಕೃಷ್ಣ ಅಂತ ಹಾಕಿದ್ರು. ಯಾವ ಕೃಷ್ಣ? ಅದೇ ಲವ್ ಮಾಕ್ಟೈಲ್. ಓ ನಮ್ಮ ಸುನಿಲ್ ಅಣ್ಣ ಅಂತ. ಸುನಿಲ್ ಅಣ್ಣ ಸೂಪರ್ ಮಾಡೋಣ ಬಿಡಿ ಅಂತ ಹಂಗೆ ಸ್ಟಾರ್ಟ್ ಆಗಿ.
ಆಕ್ಚುಲಿ ನನಗೆ ನೆನಪಿರೋ ತರ ನೀವು ಹೇಳಿದ ಹಾಗೆ ಮೋಸ್ಟ್ಲಿ ಕೃಷ್ಣ ಅಂದ್ರೆ ತುಂಬಾ ಹತ್ರದವರಿಗೆ ಇನ್ನೂ ನೀವು ಸುನಿಲ ಅಂತಾನೆ. ಅಂಡ್ ಅಪ್ಪು ಸರ್ ಸಿನಿಮಾಗಳಲ್ಲೇ ನೀವು ಚಿಕ್ಕ ಪುಟ್ಟದಾಗ ಕಾಣಿಸ್ಕೊಂಡ್ರು ಕೂಡ ತುಂಬಾ ರಿಜಿಸ್ಟರ್ ಆದಂತ ಪಾತ್ರಗಳನ್ನ ಮಾಡ್ಕೊಂಬಂದ್ರಿ. ಎಲ್ಲೋ ಒಂದ್ ಕಡೆ ಅಪ್ಪು ಸರ್ ಟೀಮ್ ನಲ್ಲಿ ಗುರುತಿಸ್ಕೊಂಡಿರೋದ್ರಿಂದ ಅಲ್ಲಿಂದನೂ ನಿಮ್ದು ಆ ಒಂದು ಬಾಂಡ್ ಇತ್ತು. ಸೊ ಈ ಸಿನಿಮಾದಲ್ಲಿ ನಾವು ಅದರದ್ದು ಔಟ್ಪುಟ್ ಎಲ್ಲ ನೋಡಿದಾಗ ಇದಕ್ಕೆ ಕೃಷ್ಣ ಅವ್ರ ಅಂದ್ರೆ ಅದಕ್ಕೆ ಅಪ್ಪು ಸರ್ರೆ. ಈ ಕಾಂಬಿನೇಷನ್ ನೋಡಿದ್ಮೇಲೆ ಬೇರೆ ಯಾವುದು ಕಾಂಬಿನೇಷನ್ ನಮ್ಗೆ ಕಾಣಿಸ್ತಾ ಇಲ್ಲ. ಸೊ ಇದಕ್ಕೆ ಕರೆಕ್ಟ್ ಇದಾರೆ ಇವರಿಬ್ರು ಅನ್ನೋ ತರ ಒಂದು ರಿಯಾಕ್ಷನ್ಸ್, ಆ ಕಮೆಂಟ್ಸ್ ಎಲ್ಲ ನಾನು ನೋಡಿದೆ. ಸೊ ಜನರ ರಿಯಾಕ್ಷನ್ಸ್ ಬಗ್ಗೆ, ಬಿಕಾಸ್ ಒಂದಷ್ಟು ಗ್ಲಿಮ್ಸಸ್ ನೀವು ಕೊಟ್ಟಾಗ ಒಂದಷ್ಟು ರೆಸ್ಪಾನ್ಸ್ ನಿಮಗೆ ಸಿಕ್ಕಿದೆ ಆಲ್ರೆಡಿ. ನನಗೆ ಏನಾಗ್ತಿತ್ತು ಅಂದ್ರೆ, ನಾನು ಇಂಡಸ್ಟ್ರಿಗೆ ಬಂದಾಗ್ಲಿಂದ ಎಲ್ಲೇ ಹೋದ್ರು ಫಸ್ಟ್ ಸರ್ ಅಪ್ಪು ಸರ್ ಜೊತೆ ನೆಕ್ಸ್ಟ್ ಯಾವಾಗ ಮಾಡ್ತಿದ್ದೀರಾ ಅಂತ ಕೇಳೋರು. ಅಂದ್ರೆ ಅವರೇ ಫಿಕ್ಸ್ ಆಗ್ಬಿಟ್ಟಿರ್ತಾರೆ ಮಾಡ್ತಾ ಇರ್ತಾರೆ ಅಂತ. ಹುಡುಗರಲ್ಲಿ ಒಂದ್ ಚಿಕ್ಕ ಪಾತ್ರ ಮಾಡಿದ್ರು ಅದು ತುಂಬಾ ರಿಜಿಸ್ಟರ್ ಆಗಿರುವಂತ ಫಿಲ್ಮ್ ಅಲ್ಲಿ ನಂದು ಒಂದೇ ಒಂದು ಡೈಲಾಗು ಇಲ್ಲ, ಡಬ್ಬಿಂಗೇ ಮಾಡಿಲ್ಲ. ಡಬ್ಬಿಂಗ್ ಅಂತ ಹೋದೆ ಅವತ್ತು, ಹುಡುಗರು ಡಬ್ಬಿಂಗ್ ಅಂತ ಡಬ್ಬಿಂಗ್ ಮಾಡೋಣ ಅಂತ ಹೋದೆ. ಏನೂ ಇಲ್ಲ, ಹೋಗ್ಬಿಟ್ಟು ನೋಡ್ಬೋ ನೋಡ್ಬನಿ ಅಂತೀನಿ ಅಷ್ಟೇ. ಅದ್ಬಿಟ್ರೆ ಎಲ್ಲೂ ಡೈಲಾಗೇ ಇಲ್ಲ, ಓ ಇಡೀ ಸಿನಿಮಾ ಡೈಲಾಗ್ ಇಲ್ಲವಲ್ಲ ಇದು ಅಂತ. ಅಂದ್ರೆ ಅದು ನೋಡಿದ್ಮೇಲೆ ಇವನ್ ಜಾಕಿಲು ಇದ್ದೆ, ಅದಾದ್ಮೇಲೆ ದೊಡ್ಡ ಮನೇನು ಮಾಡಿದ್ನಲ್ಲ. ಸೊ ಜನಗಳಿಗೆ ಹೆಂಗೆ ಅಂದ್ರೆ, ಓಕೆ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತಾರೆ ಇವರು ಸರ್, ನೆಕ್ಸ್ಟ್ ಯಾವಾಗ ಮಾಡ್ತೀರಾ ಅಪ್ಪ ಸರ್ ಜೊತೆ ಫಿಲಮ್ ಯಾವಾಗ ಮಾಡ್ತೀರಾ ಅಂತ ತುಂಬಾ ಕೇಳೋರು. ಓಕೆ, ಅದಕ್ಕೊಂದು ಬೆಸ್ಟ್ ಸಿನಿಮಾ ಬೆಸ್ಟ್ ಪ್ಲಾಟ್ಫಾರ್ಮ್ ಇದು ಲಕ್ಕಿ ಮ್ಯಾನ್ ಅಂದ್ರೆ ಬಹುಶಃ ತಪ್ಪಾಗೋದು. ಅಂದ್ರೆ ಇದಕ್ಕಿಂತ ನಾನು ಇನ್ನೇನು ಕೇಳೋಕ್ಕಾಗಲ್ಲ. ಈ ಸಿನಿಮಾದಲ್ಲಿ ಈ ಥರ ಪಾತ್ರ ಪ್ಲಸ್ ಅವ್ರ ಜೊತೆ ಆ ಕಾಂಬಿನೇಷನ್ ಇದೆಯಲ್ಲ, ಐ ಥಿಂಕ್ ಇದನ್ನು ನಾನು ಲೈಫ್ ಲಾಂಗ್ ನನ್ನ ಜೊತೆ ಇಟ್ಕೋತೀನಿ ಇದನ್ನ. ಸೂಪರ್. ಲಕ್ಕಿ ಮ್ಯಾನ್ ಈಸ್ ಆಲ್ ಅಬೌಟ್ ಸೆಕೆಂಡ್ ಚಾನ್ಸ್ ಜೀವನದಲ್ಲಿ ಅನ್ನೋ ಕಾನ್ಸೆಪ್ಟ್, ಅದರಲ್ಲಿ ತುಂಬ ಆ ವಿಷಯದ ಬಗ್ಗೆ ತುಂಬ ಸೀನ್ಸ್ ಎಲ್ಲ ಬರುತ್ತೆ. ಸೊ ನಿಮಗೆ ನಿಮ್ಮ ಒಂದು ಕರಿಯರಲ್ಲಿ ಒಂದು ಸೆಕೆಂಡ್ ಚಾನ್ಸ್ ಅಂತ ಶುರುವಾಗಿದ್ದು ಅಥವಾ ಆ ಥರ ಒಂದು ಫೇಸ್ ಟೂ ಅಂತ ಶುರುವಾಗಿದ್ದು ಎಲ್ಲಿಂದ ಅಂತ ಅನ್ಸುತ್ತೆ ನಿಮಗೆ? ರೋಮ್ ಹೋಗ್ತಲ್ ಸಿ ಮದರಂಗಿ ಆದಮೇಲೆ ಒಂದು ಮದರಂಗಿ ನನಗೆ ಚೆನ್ನಾಗಿ ಇದಾಯಿತು. ಬಟ್ ನಮಗೆ ಬಿಸ್ನೆಸ್ ವೈಸ್ ಅಷ್ಟು ವರ್ಕೌಟ್ ಆಗಲಿಲ್ಲ. ಬಟ್ ಹೆಸರು ಎಲ್ಲ ಕೊಡ್ತು, ಅದಂದರೆ ಅದನ್ನೊಂದು ಒಂದಷ್ಟು ಸಿನಿಮಾಗಳು ಬರ್ತಾ ಇತ್ತು. ಅಲ್ಲಿ ಏನಾಗಿತ್ತು ಅಂದರೆ ಒಂದು ಲೆವೆಲ್ ಆಫ್ ಡೈರೆಕ್ಟರ್ಸ್ಗಳು ಬಂದರು. ಸೊ ನಮಗೆ ಲವ್ ಮಾಕ್ಟೆಲ್ ಆದಮೇಲೆ ನೆಕ್ಸ್ಟ್ ಲೆವೆಲ್ ಆಫ್ ಡೈರೆಕ್ಟರ್ಸ್ ಬರ್ತಾ ಇದ್ದಾರೆ ಸರ್ ಕೆಲಸ ಮಾಡೋದಕ್ಕೆ. ಸೊ ಲವ್ ಮಾಕ್ಟೆಲ್ ಟು ಆದ್ಮೇಲೆ ಅದ್ರ ನೆಕ್ಸ್ಟ್ ಬರ್ತಾ ಇದ್ದಾರೆ. ಸೊ ಆ ರೀತಿ ಹೋಗ್ತಾ ಇದೆ. ಸೊ ಈಗ ನೋಡೋಣ ಲಕ್ಕಿ ಮ್ಯಾನ್ ಆದಮೇಲೆ ಇನ್ನೆಲ್ಲಿಗೆ ಕರ್ಕೊಂಡೋಗುತ್ತೆ ಅಂತ. ಏನೆಲ್ಲ ಓಡ್ತಾ ಇದೆ ಇವಾಗ ತಲೆ ರಿಲೀಸಿಗೆ ರೆಡಿ ಆಗಿದೆ. ಯೂಶ್ವಲಿ ಪ್ರತಿ ಸಿನಿಮಾ ನಿಮ್ದು ಮಾಡಿ ಮುಗಿಸೋ ಪ್ರೊಸೆಸ್ ಒಂದಾದ್ರೆ ರಿಲೀಸಿಗೆ ಜನರ ಮುಂದೆ ರೆಡಿ ಆದಾಗ ಸಾಕಷ್ಟು ಒಟ್ಟೊಟ್ಟಿಗೆ ಒಂದಷ್ಟು ಫೀಲಿಂಗ್ಸ್ ಇರುತ್ತೆ, ಒಂದು ಎಕ್ಸೈಟ್ಮೆಂಟ್ ಇರುತ್ತೆ, ಒಂದು ಭಯ ಇರುತ್ತೆ, ಏನಾಗ್ಬೋದು ರೆಸ್ಪಾನ್ಸ್ ಅನ್ನೋ ಅಂತ ಒಂದಷ್ಟು ಕ್ವೆಶನ್ಸ್ ಇರುತ್ತೆ. ಸೊ ಕೃಷ್ಣ ಅವ್ರ ತಲೆಯಲ್ಲಿ ಈಗ ಏನೆಲ್ಲ ಓಡ್ತಾ ಇದೆ ಅಂತ? ನಾನು ಕಾಯ್ತಾ ಇದ್ದೀನಿ, ನಾನು ಯಾವಾಗ ಈ ಫಿಲಮ್ನ ಬಿಗ್ ಸ್ಕ್ರೀನ್ ಅಲ್ಲಿ ಜನಗಳ ಜೊತೆ ನೋಡ್ತೀನಿ ಅಂತ, ಅವ್ರಿಗೆ ತೋರಿಸ್ತೀನಿ ಅಂತ. ಅಲ್ಲ, ಯಾಕಂದ್ರೆ ಇದು ಡೈರೆಕ್ಟರ್ ಕೆಲಸ ಅಂದ್ರೆ ಅದೆಲ್ಲ ಮಾಡಿರೋದು, ನಾನು ನೋಡ್ಬೇಕಷ್ಟೆ ಜನಗಳ ಜೊತೆ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಹೆಂಗಿರುತ್ತೆ ರೆಸ್ಪಾನ್ಸ್ ಅಂತ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಏನಾಗುತ್ತೆ ಅಂದರೆ ಸುಮ್ಮನೆ ಪ್ರಮೋಷನ್ಸ್ ಎಲ್ಲ ಮಾಡ್ತಾ ಇದ್ದೀವಿ, ಬಟ್ ಅಷ್ಟೊಂದು ಭಯ ಇಲ್ಲ ನನಗೀಗ ಈ ಚಿತ್ರಕ್ಕೆ ಎಸ್ಪೆಷಲಿ. ಬಿಕಾಸ್ ತುಂಬ ನಂಬಿಕೆ ಇದೆ, ತುಂಬ ಚೆನ್ನಾಗಿದೆ ಸಿನಿಮಾ, ತುಂಬ ಚೆನ್ನಾಗಾಗುತ್ತೆ ಅನ್ನೋದು ತುಂಬ ಒಂದು ನಂಬಿಕೆ ಇದೆ ನನಗೆ. ಸೊ ಆರಾಮಾಗೇ ಇದ್ದೀನಿ. ಸೊ ಪ್ರಮೋಷನ್ಗಳು ಮಾಡಿಕೊಂಡು ಈಗ ಕಾಯ್ತಾ ಇದ್ದೀನಿ ಯಾವಾಗ 9th ಆಗುತ್ತೋ, ಯಾವಾಗ ಸಿನಿಮಾನ ಬಿಗ್ ಸ್ಕ್ರೀನಲ್ಲಿ ಕೂತ್ಕೊಂಡು ನೋಡ್ತೀವಿ ಅಂತ. ಆ್ಯಂಡ್ ತುಂಬ ಜನ ನಮಗೆ ಫೋನ್ ಮಾಡಿ ಈಗ ಸಿನಿಮಾ ನೋಡಿರೋರೆಲ್ಲ ಹೇಳ್ತಾ ಇರ್ತಾರೆ, ನಾನು ಅವಾಗ ಸ್ಪೀಕರ್ ಹಾಕೋದು ಸರ್ ಸಿನಿಮಾ ತುಂಬ ಚೆನ್ನಾಗಿದೆ, ನಮ್ಮ ಡಬ್ಬಿಂಗ್ ಇಂಜಿನಿಯರ್ ಆಗ್ಬೋದು ಅವರೆಲ್ಲ ನನಗೆ ಲವ್ ಮಾಕ್ಟೆಲ್ಲ ಕೆಲಸ ಮಾಡಿದ್ದಾರೆ. ಸ್ಪೀಕರ್ ಆಕ್ ಯಾರಿಗೆ? ಮಿಲನ್ ಅವರಿಗೆ ಕೇಳಿಸ್ತಾರೆ. ನೋಡಿ ಏನು ಹೇಳ್ತಾರೆ ಕೇಳಿಸ್ಕೊ ಅಂತ. ಅವರಿನ್ನೂ ನೋಡಿಲ್ವಾ ಸಿನಿಮಾನ? ನಾನೇ ನೋಡಿಲ್ಲ ಇನ್ನು. ನೀವೇ ಫುಲ್ ಸಿನಿಮಾ? ನಾನೇ ಫುಲ್ ಸಿನಿಮಾ ನೋಡಿಲ್ಲ. ಓಕೆ. ಸೊ ಅವರು ಎಲ್ಲ ಕೂತ್ಕೊಂಡು ಒಂದ್ಸಲ ಸಿನಿಮಾ ಡಬ್ಬಿಂಗ್ ಇಂಜಿನಿಯರ್ ನೋಡಿದಾಗ ಅವರೊಂದು 4 ಸತಿ ಫೋನ್ ಮಾಡಿದ್ದಾರೆ ನನಗೆ, ಯಾಕಂದ್ರೆ ಲವ್ ಮಾಕ್ಟೆಲ್ಲು ಮಾಡಿದ್ದಾರೆ. ಸೊ ಅವಾಗಲೂ ನಾನು ಲವ್ ಮಾಕ್ಟೆಲ್ಗೆ ಫೋನ್ ಮಾಡಿರಲಿಲ್ಲ ಅವರು. ಇನ್ನು ಸರ್ ಮತ್ತೆ ನೋಡಿತ್ತು, ಎಷ್ಟು ಚೆನ್ನಾಗಿದೆ ಸರ್ ಫಿಲಮ್ ಇದು, ಎಷ್ಟು ಚೆನ್ನಾಗಿದೆ ಸರ್, ನನಗೆ ಎಷ್ಟು ಸರಿ ನೋಡಿದ್ರು ಬೋರೇ ಆಗ್ತಾರೆ, ಅಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ, ಹಂಗೆ ಹೆಂಗೆ ಅಂತ. ನಾನು ಸ್ಪೀಕರ್ ಹಾಕಿ ಮಿಲನ ಕೇಳಿದ್ರು ನೋಡಿ ಹಿಂಗೆ ಅಂತ ಇದ್ದಾರೆ. ಆಮೇಲೆ ಮತ್ತೆ ಬಿಸ್ನೆಸ್ ವೈಸ್ಗೆ ಅಂತ ನಮ್ಮ ಚಾನಲ್ ಅವ್ರಿಗೆ ತೋರಿಸಿದ್ರು ಸಿನಿಮಾನ, ಸುವರ್ಣ ಚಾನಲ್ ಅವ್ರಿಗೆ. ಸೊ ಅವರೆಲ್ಲ ನೋಡಿದ್ರು ಸಿನಿಮಾ, ನೋಡ್ಬಿಟ್ಟು ಅವ್ರು ಫೋನ್ ಮಾಡಿದರು, ಸಿನಿಮಾ ಬಗ್ಗೆ ಒಂದು 1/2 ಗಂಟೆ ಮಾತಾಡಿದ್ರು, ಅಷ್ಟು ಚೆನ್ನಾಗಿದೆ, ನಮಗೆ ಅಷ್ಟು ಫೀಲ್ ಆಯಿತು ಅಂತೆಲ್ಲ. ಅವಾಗ ಮಿಲನ್ ಕೇಳೋ, ಆಮೇಲೆ ಮಿಲನ್ ಹತ್ರ ಹೇಳ್ತಾರೆ ಇಲ್ಲ ತುಂಬ ಚೆನ್ನಾಗಿ. ನನಗೆ ಗೊತ್ತಿರೋ ಪ್ರಕಾರ ಮಿಲನ್ ಅವರು ಬೆಸ್ಟ್ ಕ್ರಿಟಿಕ್ ಅವ್ರು. ಅದಕ್ಕೆ ಫಸ್ಟ್ ಹೇಳ್ಬಿಡ್ತೀನಿ, ನೋಡು ನೋಡು ಚೆನ್ನಾಗಿ ಮಾಡಿದ್ದೀನಿ ಅಂತ ನೋಡು ನೋಡು ಅಂತ. ಇವತ್ತು ಹೇಳಲ್ಲ ಅವರು, ಆಡಿಯನ್ಸ್ ಜೊತೆ ನಿಮ್ಮ ಜೊತೆ ಕುತ್ಕೊಂಡು ಸಿನಿಮಾ, ಅದಕ್ಕೆ ಕರ್ಕೊಂಡು ಹೋಗ್ತೀನಿ ಥಿಯೇಟರ್ ಕರ್ಕೊಂಡು ಹೋಗಿ ಜೊತೆಲೆ ನೋಡೋಣ ಅಂತ. ಚೆನ್ನಾಗಿ ಮಾಡಿದ್ದೀನ ಚೆನ್ನಾಗಿ ಮಾಡಿದ್ದೀನ ಅಂತ ಕೇಳಬೇಕು. ನಾನು ಅಬ್ಸರ್ವ್ ಮಾಡಿದ್ದೆ ಏನಂದ್ರೆ ಲವ್ ಮಾಕ್ಟೈಲ್ 2 ಇಂಟರ್ವ್ಯೂಗೆ ಇಲ್ಲೇ ಬಂದಿದ್ವಿ ನಾವು, ಅವಾಗ ಎಷ್ಟು ಒಂದು ವಿಷಯಗಳು ಇತ್ತು, ಬಿಕಾಸ್ ಪ್ರೊಡಕ್ಷನು ನಿಮ್ದೆ, ಡೈರೆಕ್ಷನು ನಿಮ್ದೆ, ಎಲ್ಲ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ರು, ಮದ್ಯ ಮದ್ಯ ಇಂಟರ್ವ್ಯೂಸು ಕೊಡ್ತಾ ಇದ್ರು. ಬಟ್ ಇವಾಗ ತುಂಬ ಕಾಮ್ ಕಂಪೋಸ್ಡ್, ಆ ಕಾನ್ಫಿಡೆನ್ಸ್ ಲೆವೆಲ್ ಯಾವ ಲೆವೆಲ್ ಅದರಲ್ಲೂ ಇತ್ತು, ಬಟ್ ಅಲ್ಲಿ ಒಂದಷ್ಟು ಜವಾಬ್ದಾರಿಗಳು ಜಾಸ್ತಿ ಇತ್ತು. ಇಲ್ಲಿ ನೀವು ಎಲ್ಲ ರೆಡಿ ಮಾಡ್ಕೊಳ್ತಾ ಆರಾಮಾಗಿ ಮಲಗಿದ್ದೆ,
ರೂಮಲ್ಲಿ ಆರಾಮ ಮಲ್ಕೊಂಡು ರೆಸ್ಟ್ ತಗೋತಾ ಇದ್ದೆ, ನೀವು ಕರೆದ್ರೆ ಪಟ್ಟಂದ ಅಂದರೆ ಅಷ್ಟು ಟೆನ್ಷನ್ ಸ್ಟ್ರೆಸ್ ಇರಲ್ಲ. ಯಾಕಂದರೆ ಅಲ್ಲಿ ಕಟೌಟ್ ಇದು ಹೋಯ್ತಾ, ಸ್ಟ್ಯಾಂಡೀಸ್ಗಳು ಹೋಯ್ತಾ, ಪೋಸ್ಟರ್ಗಳು ಹೋಯ್ತಾ, ಯಾವ್ಯಾವ ಥಿಯೇಟ್ರಲ್ಲಿ ಹೋಗ್ತಾ ಇದೆ, ಪ್ರತಿಯೊಂದು ಅಲ್ಲ ನಾವೇ ನೋಡ್ಕೋಬೇಕಲ್ಲ, ಅದು ತುಂಬ ಸ್ಟ್ರೆಸ್. ಇಲ್ಲೆಲ್ಲ ನೋಡ್ಕೊಳಕ್ಕೆ ಆ ಡಿಪಾರ್ಟ್ಮೆಂಟ್ ಅವ್ರು ನೋಡ್ಕೋತಾರೆ, ನಮ್ಮ ಕೆಲಸ ಏನಿದ್ರು ಜಸ್ಟ್ ಬಂದು ಸಿನಿಮಾ ಬಗ್ಗೆ ಹೇಳೋದು. ಸೊ ಕೆಲಸ ಎಲ್ಲ ಮಾಡಾಗಿದೆ, ಬರೀ ಹೇಳೋದಷ್ಟೇ ಜನರಿಗೆ ತಲುಪಿಸೋದು. ಇನ್ನು ಇನ್ನೊಂದು ವಿಷಯ ಇದೆ, ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆ ಫ್ರೆಂಡ್ ಕ್ಯಾರೆಕ್ಟರ್ ಯಾರು ಮಾಡ್ತಾರೋ ಆ ಕಾಂಬಿನೇಷನ್ ತುಂಬ ಪಾಪ್ಯುಲರ್ ಆಗುತ್ತೆ ಅಂತ. ಈಗ ಆಲ್ರೆಡಿ ಲವ್ ಮಾಕ್ಟೇಲ್ ಅಲ್ಲಿ ರಿಪೀಟೆಡ್ಲಿ ಅದು ಪಾಪ್ಯುಲರ್ ಆಗಿದೆ. ಇಲ್ಲಿ ನಂಗೆ ತುಂಬಾ ಫ್ರೆಶ್ ಅನಿಸ್ತು, ನಾಗಭೂಷಣ್ ಅವರು ನೀವು ಒಟ್ಟಿಗೆ ಮಾಡಿರೋದು ಸಖತ್ ವರ್ಕ್ ಆಗ್ತಿದೆ ಕಾಮಿಡಿಯಲ್ಲಿ ಅನ್ಸುತ್ತೆ. ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅದು. ಆಮೇಲೆ ಆ ಪಾತ್ರನೇ ತುಂಬಾ ಚೆನ್ನಾಗಿದೆ, ನಾಗಭೂಷಣ್ ಅವ್ರ ಪಾತ್ರ ಇದೆಯಲ್ಲ, ಒಂದು ರೆಗ್ಯುಲರ್ ಸುಮ್ಮನೆ ಏನೋ ಒಂದು ಫ್ರೆಂಡ್ ಬಂದು ಹೋಗೋ ಥರದಿಲ್ಲ, ತುಂಬ ಇಂಪಾರ್ಟೆನ್ಸ್ ಇರೋಂಥ ಕ್ಯಾರೆಕ್ಟ್ರು ಆ್ಯಂಡ್ ತುಂಬ ನ್ಯಾಚುರಲ್ ಆಗಿದೆ ಎರಡೂ. ಯಾಕಂದರೆ ನಾನು ಮಾತಾಡೋ ಶೈಲಿ ಮತ್ತು ನಾಗಭೂಷಣ್ ಮಾತಾಡೋ ಶೈಲಿ ಆಲ್ಮೋಸ್ಟ್ ಒಂದೇ ಬೆಲ್ಟ್ ನಮ್ಮದು, ಸೊ ಮೈಸೂರು ಚಾಮರಾಜನಗರ, ಸೊ ಇಬ್ಬರದ್ದು ಅದೇ ಶೈಲಿ ಇದೆ. ಸೊ ನಿಮಗೆ ಆ ಫ್ರೆಂಡ್ಶಿಪ್ಪಲ್ಲಿ ಆ ಶೈಲಿ ಬಂದರೆ ಮಾತ್ರ ನಿಮ್ಗೆ ಅದು ವರ್ಕ್ ಆಗೋದು. ಈಗ ನಾವು ಒಬ್ಬ ಇನ್ನೊಂದು ಥರ ಮಾತಾಡಿ ನಾನು ಇನ್ನೊಂದು ಥರ ಮಾತಾಡಿದ್ರೆ ಅದು ಸಿಂಕ್ ಆಗೋಲ್ಲ. ಸೊ ಇದು ಮಾತಾಡೋ ರೀತಿನೂ ಒಂದೇ ಇದೆ ಆ್ಯಂಡ್ ಒಂದೇ ಕಡೆಯಿಂದ ಬರೋದ್ರಿಂದ ನಿಮ್ಗೆ ಅದು ಒಂಥರ ಬ್ಲೆಂಡ್ ಆದಂಗೆ ಕಾಣುತ್ತೆ. ಓಕೆ, ಇನ್ನು ಕೃಷ್ಣ ಅವ್ರ ಕಾಲೇಜ್ ಡೇಸಲ್ಲಿ ಯಾವ್ದಾದ್ರು ಸೀನಿಯರಿಗೆ ಅಕ್ಕ ಅಂತ ಕರೆದ್ಬಿಟ್ಟು ಆಮೇಲೆ ಇಲ್ಲ ಅವ್ರ ಮೇಲೆ ನಂಗೆ ಕ್ರಶ್ ಇತ್ತು ಅಂತ ಹೇಳಿದಿದ್ಯಾ? ಇಲ್ಲ, ಆ ಥರ ಕ್ರಶ್ಗಳಾಗಿರುತ್ತೆ, ಬಟ್ ಅಕ್ಕ ಅಂತ ಯಾರನ್ನೂ ಕರೆದಿಲ್ಲ, ಕರೆಯೋಕೆ ಹೋಗಿಲ್ಲ, ಸೀನಿಯರ್ಸ್ನೂ ಕರೆದಿಲ್ಲ. ಬಿಕಾಸ್ ಇದ್ರಲ್ಲಿ ಅದೇ ಒಂದು ಕಾನ್ಸೆಪ್ಟ್ ಅಲ್ಲಿ ಹೋಗುತ್ತೆ ಅಲ್ವಾ ಕಂಟೆಂಟ್ ಅಲ್ಲಿ. ಸೊ ಕಾಲೇಜ್ ಡೇಸ್ ಏನಾದ್ರು ನೆನಪು ಮಾಡ್ಕೊಂಡಿದ್ದೀಯಾ ಅಂತ? ಇಲ್ಲ, ಯೂಶುವಲಿ ಹುಡುಗರಿಗೆ ಅದೊಂದು ಪ್ರಾಬ್ಲಮ್ ಆಗಿರುತ್ತೆ, ಅಕ್ಕ ಅನ್ನೋದು ಅನ್ಬಿಟ್ಟಿರ್ತಾರೆ ಸೀನಿಯರ್ಸಿಗೆ, ಬಟ್ ಅವ್ರ ಮೇಲೂ ಕ್ರಶ್ ಅಂತ. ಇಲ್ಲ, ಆ ಥರದ್ದು ನನ್ನ ಲೈಫಲ್ಲಿ ಆಗಿಲ್ಲ. ಆಮೇಲೆ ಈ ಪಾತ್ರ ಇದೆಯಲ್ಲ ನನಗೆ, ಲಕ್ಕಿಮ್ಯಾನ್ ಪಾತ್ರಕ್ಕೂ ನನ್ನ ರಿಯಲ್ ಲೈಫ್ಗೂ ಸಂಬಂಧನೇ ಇಲ್ಲ. ನಾನು ನಂದು ಸಂಬಂಧ ಅಂದರೆ ನನ್ನ ಸ್ವಲ್ಪ ಲವ್ ಮಾಕ್ಟೇಲ್ ಕ್ಯಾರೆಕ್ಟರ್ ಇದೆಯಲ್ಲ, ಅದು ನನಗೆ ಹತ್ತಿರ ಆಗೋದು, ನನ್ನ ನೇಚರ್ಗೆ ಹತ್ತಿರ ಆಗೋಂಥದ್ದು. ಇದು ಕಂಪ್ಲೀಟ್ ಉಲ್ಟಾ, ಪಕ್ಕ ತರಲೇ ಇದು, ಬೇರೆ ಥರನೇ ಕ್ಯಾರೆಕ್ಟರ್. ಇದು ಚೆನ್ನಾಗಿದೆ, ಮಜಾ ಇದೆ ಕ್ಯಾರೆಕ್ಟ್ರ್.